ಹೆಸರು ಬಸವರಾಜ್ ಅಂತ ಹೇಳಿ. ಈ ಬಾದಾಮಿಯಲ್ಲಿರ್ತಕ್ಕಂಥದ್ದು ಬಹಳ ಅದ್ಭುತವಾದ ಬಂಡೆಗಳು. ಈಗ ನಾವು ನೋಡ್ತಕ್ಕಂಥದ್ದು ಬಾದಾಮಿಯ ಉತ್ತರದ ಬೆಟ್ಟ. ಬಾದಾಮಿಯಲ್ಲಿರೋದು ಒಟ್ಟು ಎರಡು ಬೆಟ್ಟಗಳು, ದಕ್ಷಿಣದ ಬೆಟ್ಟ ಮತ್ತು ಉತ್ತರದ ಬೆಟ್ಟ. ದಕ್ಷಿಣದ ಬೆಟ್ಟದಲ್ಲಿ ಕೊರೆದು ಮಾಡಿದಂತ ಗುಹಾಂತರ ದೇವಾಲಯಗಳು, ಅದನ್ನ ಶಾಸನದ ಆಧಾರದಲ್ಲಿ ಕಲ್ಮನೆಗಳು ಅಂತ ಕರಿತೀವಿ. ಅಲ್ಲಿ ನಮಗೊಂದು ಕಂಬಗಳು, ಕಲ್ಲಿನ ಕಂಬಗಳು ಕಾಣಿಸ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥದ್ದು ಒಂದು ನಾಲ್ಕು ಕಂಬಗಳನ್ನ ಜೋಡಣೆ ಮಾಡಿ ನಿಲ್ಲಿಸಿರ್ತಕ್ಕಂಥದ್ದು, ಇನ್ನೊಂದು ನಾಲ್ಕು ಕಂಬದ ಮೇಲೆ ಮತ್ತೆ ನಾಲ್ಕು ಕಂಬಗಳನ್ನ ಇಟ್ಟಿರ್ತಕ್ಕಂಥದ್ದು, ಅದನ್ನ ಮಂಟಪ ಅಂತಾನು ಗುರುತಿಸ್ತೀವಿ. ಬಟ್ ನೀವು ಅದರ ಫೌಂಡೇಶನ್ ಅನ್ನ ನೋಡಲಾಗಿ ಕೆಲವು ಪ್ರಾಣಿಗಳ ಕೆತ್ತನೆ ಇದೆ, ಆದ್ರೆ ಅದು ಸಂಪೂರ್ಣ ಅಪೂರ್ಣವಾದ ಕೆತ್ತನೆ ಆಗಿಲ್ಲ. ಬಹುಶಃ ಅದಕ್ಕೆ ಸಾಕಷ್ಟು ಕಾರಣಗಳನ್ನು ಕೊಡಬಹುದು. ರಾಜರಿ ದುಃಖ ಆಗಿರಬಹುದಿಲ್ಲ, ಶಿಲ್ಪಿಗಳು ಕೆಲಸ ಮಾಡಿರ್ಲಿಕ್ಕಿಲ್ಲ, ಅದನ್ನೀಗ ಮಂಟಪ ಅಂತ ಹೇಳಿ ಗುರುತಿಸ್ತೀವಿ. ಈ ಉತ್ತರದ ಬೆಟ್ಟದ ವಿಶೇಷತೆ ಏನಂದ್ರೆ, ಉತ್ತರದ ಬೆಟ್ಟದಲ್ಲಿ ಇತಿಹಾಸ ತಜ್ಞರ ಪ್ರಕಾರ ಚಾಲುಕ್ಯ ರಾಜಮನೆತನದ ಅರಮನೆಗಳ ಇತ್ತು ಅಂತ ಗುರುತಿಸ್ತೀವಿ.